ಎಲ್ಲರೂ ನೀವು ನೋಡೋಕೆ ಎಂಪಿ ಸೀಟು ಎಂಎಲ್ಎ ಸೀಟು ಸಿಕ್ಕಿಲ್ಲ ಅಂದ್ರೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ ಎಂಪಿ ಟಿಕೆಟ್ ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ನೋಡಿ, ಸುಲತಂತ ಕ್ಷೇತ್ರವನ್ನೇ ಬಿಟ್ಟುಕೊಳ್ಳೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರು ಮಾಡಲ್ಲ. ನಾನು ಇದು ಗೆದ್ದಂತ ಕ್ಷೇತ್ರ, ಅದೊಂದು ಒಂದು ಐತಿಹಾಸಿಕ ಗೆಲುವು. ಆ ಇತಿಹಾಸವನ್ನು ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 52 ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂಪಿ ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ. ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ ಎಂಪಿ ಅನ್ನೋರು ಒಂದು ಒಂದು ಕೈ ಬೆರಳಲ್ಲಿ ನೀವು ಎಣಿಸ್ಬೋದು ಅಷ್ಟೇ. ಆದ್ರೆ ಮಂಡ್ಯದ ಜನ ನನಗೆ ಆ ಗೌರವ ತಂದುಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಎಲ್ಲಿ ಹೋದ್ರು ತಿರುಗಿ ನೋಡ್ತಾರೆ. ಇಂಡಿಪೆಂಡೆಂಟ್ ಎಂಪಿ ಆಗಿ ನೀವು ಗೆದ್ದು ಬಂದ್ರೆ ಒಂದು ಸರ್ಕಾರವನ್ನೇ ವಿರೋಧಿಸಿ ನೀವು ಗೆದ್ರ ಅನ್ನುವಂತ ಮಾತು ಇವತ್ತಿಗೂ ಕೇಳ್ತಾರೆ. ಅದಕ್ಕೆ ಆ ಗೌರವವನ್ನ ತಂದುಕೊಟ್ಟಂತ ಜನ, ಆ ಜನರ ಕೈಯನ್ನು ನಾನು ಯಾವತ್ತೂ ಬಿಡೋದಿಲ್ಲ, ಬಿಡೋಕೆ ಇಷ್ಟಪಡೋದಿಲ್ಲ.